ಸೈದ್ ಇನ್ನ ಇಡ ಮಾಡಿಲ್ವಲ್ಲ? ಇಲ್ಲ ಸರ್, ಇನ್ನ ಇಡ ಹಾಕಿಲ್ಲ. ಅದೇ ಎಡಕರು ಸರ್, ಇನ್ನ ಇದಕ್ಕೂ ಬರ್ಬೋದು, ಬಿತ್ತನೆಗೂ ಬರ್ಬೋದು, ಚೆನ್ನಾಗಿ ಸಾಕಿದ್ರೆ. ಒಬ್ಬೊಬ್ರದ್ದು ಒಂದೊಂದು ಸಾಕಲ್ಲ, ಹಿಂಗ ಅದೇ ಬರುತ್ತೆ ಅಂತ ಹೇಳ್ತಾರೆ, ಬರಲ್ಲ ಅಂತಾರೆ. ಹೋಗ್ಲಿ ಹೋಗ್ಲಿ, ಡೌನ್ ಹೋಗ್ಲಿ. ತಿರುಗಿಸಿ ತಿರುಗಿಸಿ ಬಿಡಿ, ಇನ್ನೊಂದು ಸ್ವಲ್ಪ ಬಿಡಿ. ಹಂಗೆ ಸರ್, ಹಾಂ ಹಂಗೆ ಹಂಗೆ ಇಟ್ಕೊಳಕ್ಕೆ, ಹಂಗೆ ಹಂಗೆ ಇಟ್ಕೊಳಕ್ಕೆ. ಹೋಗಿ ಇನ್ನೊಂದು ಸ್ವಲ್ಪ ಹೋಗಿ, ಎಲ್ಲರಿಗೂ ಹೋಗಿ. ಹಾಂ ಹಂಗೆ ಬರಬೇಕು. ಎತ್ತಿ ತಲೆ ಎತ್ತಿ ಹೆಂಗೆ ಸ್ವಲ್ಪ. ಈ ಒಂದು ಹಸು ಕಟ್ಟಿದ್ರು, ಈ ತರ ಒಂದು ಕರು ಬಿದ್ದ್ಬಿಟ್ರೆ ಸಾಕಲ್ಲ, ಎಲ್ಲಾರ ಕನಸು ಅದೇ. ಎಲ್ಲಾರ ಕನಸು ಅದೇ ಸರ್, ಬಿಡ್ಬೇಕಲ್ಲ ದೇವ್ರಿಚ್ಛೆ. ಅದು ಅದು ಕರೆಕ್ಟ್. ಅದು ಆಸೆ ಇದ್ದಿ ಒಳ್ಳೆ ಊರಿಗೆ ಬಿಡ್ಸಿರೋನು. ಹಾ ಹೌದು, ಹೆಂಗೆಂಗೋ ಬಂದ್ಬಿಡ್ತದೆ. ಹೌದು, ಒಂದು ಟೈಮ್ 10,000 ರೂಪಾಯಿ ಬೇಡ ಅಂತೀವಿ ಹೊಸ. ಹೌದು ಹೌದು, ಒಂದು 1,00,000 ಕರ ಆಗ್ತದೆ. ಖಂಡಿತ ಖಂಡಿತ ಅಲ್ಲ, ಎಲ್ಲರೂ ಕನಸು ಅದೇ, ಒಳ್ಳೆ ಕರ ಬೀಳ್ಬೇಕು, ಒಳ್ಳೆ ಕರ ಬೀಳ್ಬೇಕು ಅಂತ. ಈಗಂತೂ ನಾಟಿ ಹಸುಗಳ ಲಾಭ ಅನ್ನೋದು ಸುಳ್ಳು. ಹೌದು ಹೌದು, ಕರುಗಳಲ್ಲಿ ಯಾರೋ ಒಬ್ರು ಹಸು ಯಾವಾಗ ಒಂದ್ಸಲ ತಗೊಂಬೋದು ಅಷ್ಟೇ, ಏನೋ ಆಸೆ ಸಾಕ್ಬೇಕಂತ. ಒಬ್ಬೊಬ್ಬ ಅಂದ್ರೆ ಒಂದು 8 ತಿಂಗಳು ಒಳಗಡೆನೆ ಇದೆ ಏನಿದ್ರು. ಒಳಗಡೆ ಸರ್, ಮೇಲಂತೂ ಇಲ್ಲ. ಹೌದು ಹೌದು, ಸಾಕಿದ್ರೆ ನೀವು ಒಂದು 18 ತಿಂಗಳು ಸಾಕ್ಬಿಟ್ರೆ ಹೆವಿ ಕರ ಆಗ್ಬಿಡುತ್ತಲ್ಲ. ಸಾಕನ ಸರ್ ಇದ್ರೆ? ಅದೇ ಅದೇ ಅದೇ, ನೋಡಿ ಬಿತ್ತನೆ ಸಾಧ್ಯವಾದಷ್ಟು ಬಿತ್ತನೆ ಟ್ರೈ ಮಾಡಿ. ಸರಿ ಸರ್, ನಾನಂತೂ ಇಡಾಕಲ್ಲ. ಸಾಕನ, ಯಾಕಂದ್ರೆ ಬಿತ್ತನೆ ಕರುಗಳು ಕಮ್ಮಿ ಆಗ್ಬಿಟ್ಟಿದಾವೆ. ಹೌದು, ನೋಡೋಣ. ಈ ಅಲ್ಲ, ಈಗ ಹೆಂಗಿದೆ, ಮುಂದಕ್ಕೆ ಇನ್ನ ಚೆನ್ನಾಗಿ ಆಗ್ಬೋದು. ಅದೇ ಅದೇ ಅದೇ, ಮುಂದಿಗೆ ಹೆಂಗಾಯ್ತದ ನೋಡೋಣ ಸರ್. ಕತ್ತು ಮೇಲೆ ಐತಿ, ಅವರೆತ್ತದ್ರಲ್ಲ ಫುಲ್ಲು. ಹಂಗೆ ಹಂಗೈತಿ, ಇನ್ನೈತಿ ಇನ್ನೈತಿ ಕತ್ತು. ಇದು ಕಾಣಿಸಿ